ಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ಕಂಸೂರ್ಯಂ ಪ್ರಣಮಾಮ್ಯಹಂ ಅರಿಯಲಾರದ ಗೋರಸನ್ ದೇಹದ ಪ್ರಿಯ ಪುಲುಗಿದೆ ಅರಿಯಲಾರದ ಗೋರಸನ್ ದೇಹದ ಪ್ರಿಯ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಂದೋ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಂದು ಭಾಸ್ಕರ ಅರಿಯಲಾರದ ಗೋರ ಸಂದೇಹ ಭಾಸ್ಕರ ಪರಮಾತ್ಮನು ಹೇಳಿದ್ದು ಇದೇ ಸ್ಥಾನವಲ್ಲವೇ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೇ, ಇದನ್ನು ಹೇಗೆ ನಂಬಲಿ? ನಂಬಕ್ಕಂತ ಬಗೆಯಾದರೂ ಹೇಗೆ? ಅದು ನಿನ್ನ ತಾಯಿಯಾದ ಕುಂತಿ ದೇವಿಯು ಬರುತ್ತಿರುವಳು. ಇಂದ್ರನಿಗೆ ಕವಚವನ್ನು ಕೊಟ್ಟು ಮೋಸ ಹೋದಂತೆ ಈಗಲೂ ಮೋಸ ಹೋಗಬೇಡ. ಆಕೆಯ ಮಾತಿಗೆ ಬರಲಾಗಬೇಡ. ದುರ್ಯೋಧನನ ದುರ್ವಿಧಿ ಸೂತ್ರವು ನಿನ್ನನ್ನು ಈ ರೀತಿ ಎಳೆದುಕೊಂಡು ಬಂದಿದೆ. ನಿನ್ನ ದಾನ ಧರ್ಮ ಸತ್ಯಸಂಗತೆ ಇವೆಲ್ಲವೂ ಚಿರಾಯುಸ್ಥಾಯಿವಾಗಲಿ ಕರ್ಣ. ಕೃಷ್ಣ ಪರಮಾತ್ಮನು, ಕುಂತಿ ದೇವಿಯೇ ನಿನ್ನ ತಾಯಿ ಹಿಂದೆ ಹೇಳಿದ ಮಾತು ಈ ಹಸಿರಿರವಾಣಿಯಿಂದ ಸ್ಥಿರಪಟ್ಟಿತ್ತು. ಲೋಕೈಕ್ಯವೀರರಾದ ಪಾಂಡವರು ನನ್ನ ಸಹೋದರರೇ, ಅವರೊಡನೆ ಕೂಡಿ ಬಾಳುವ ಭಾಗ್ಯ ಈ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿದೇ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು
ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಅಯ್ಯೋ ಓಂ ಸೂರ್ಯ ದೇವಾಯ ನಮಃ, ಓಂ ಭಾನುವೇ ನಮಃ, ಓಂ ಭಾಸ್ಕರಾಯ ನಮಃ. ಕುಮಾರ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೀನು? ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು. ಬಹುದಿನದ ಬಯಕೆ ಬಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಬಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರದೆ ಕುವರನ ಪೊರೆದೆ, ಕರುಣೆಯ ತೋರದೆ ಕುವರನ ಪೊರೆದೆ, ಎಂದಿಗೆ ಕೇರುಡವ ಜನಿಸಿದ ಮರು ಕ್ಷಣವೇ ಜನಿಸಿದ ಮರು ಚೆನ್ನಾಗೆ ಜಲಕ್ಕೆ ಸೆದೆಯಂತೆ, ಮಗುವ ಮನಾಗ ಏನೊಂದನು ಅರಿ. ಮಗುವ ಮನಾಗ ಏನೊಂದನು ಅರಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ, ಮಾಡಿದ ಅಪರಾಧ ಏನದು ತಾಯೆ. ಐವರ ಮಾತೆ ನಿನಗಿದೆ ಮಗನೆಂಬ ಮಮಕಾರ, ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಐವರ ಮಾತೆ ನಿನಗಿರುವುದೇ ಕೊರತೆ. ಐವರ ಮಾತೆ
ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಕುಮಾರ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡುವುದಕ್ಕೆ ನಾ ಮಾಡಿದ ದ್ರೋಹವೇನು? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಕುಮಾರ. ಕಾಡಿನಲ್ಲಿರುವ ಕಾಡು ಮೃಗಗಳು ತನ್ನ ಮರಿಗಳನ್ನು ತುಂಬಾ ಮಮತೆಯಿಂದ ಸಾಕುವವು. ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತನೆಂದು ಏನು ಕುಲದವನೆಂದು ಹೇಳುತ್ತಾ ಇರುವಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸುವುದಾದ ನೀನು ಏಕಮ್ಮ ಸುಮ್ಮನಾದೆ ಕುಮಾರ? ಇಷ್ಟು ದಿನದ ಮೇಲಾದರೂ ನನ್ನ ನೆನಪುವಂತಲ್ಲ. ನೀನು ನನ್ನ ಹೆತ್ತ ತಾಯಿ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನದ ಮೇಲಾದರೂ ನನ್ನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿತ್ತಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ?
ಮಾತನಾಡಬಾರದು. ನಾನೀಗಾಗಲೇ ಇನ್ನೊಂದು ಬಿಂದು ಹೋಗಿರು ಕರ್ಣ. ಈ ನಿನ್ನ ಮಾತುಗಳು ನನ್ನ ಶೂರದಂತಿರುತ್ತಿರುವುದು ಕಂದ. ಈ ನಿನ್ನ ತಾಯಿಯ ಹೃದಯವನ್ನು ಪರರು ಅರಿಯಲಾರ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಗಡವೂ ಹೇಳಲಾರದೆ ನನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ನಾನು ಇಷ್ಟು ನೋವನ್ನು ಅನುಭವಿಸಿನೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕಂದ. ಕರ್ಣ, ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕುಮಾರ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಎಂದು ಈ ಜನರ ನಿಂದನೆ ಒಳಗಾದಾಗ ಅಯ್ಯೋ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ. ಅದಕ್ಕೆಲ್ಲ ನಾನೇ ಕಾರಣನು. ನಾನು ಪಾಪಿಕರಣ, ನನ್ನನ್ನು ಕ್ಷಮಿಸು ಪುತ್ರ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ ಅಮ್ಮ, ಕುಲ ಮಾನ ಗೌರವ ತಾಯಿ, ಸೂತ್ರಪುತ್ರನಾಗೆ ಬೆಳೆದೆನು, ಸೂತ್ರಪುತ್ರನಾಗೆ ಉಳಿಯುವನು, ಕೊನೆಗೊಂದಿನ ಸೂತಪುತ್ರನಾಗೆ ಸಾಯುವೆನು. ಕುಮಾರ, ನನಗೆ ಮತ್ತಾವ ಹೆಚ್ಚಿನ ಗೌರವ ಬೇಡ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿವೆ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಸುಕೃತ ಶಾಲೆಗಳು. ಪಾಪಿಯಾದ ನನಗೆ ಅಂತ ಭಾಗ್ಯ ಎಲ್ಲಿ ಬರಬೇಕು ತಾಯಿ? ಕುಮಾರ, ಆದದ್ದು ಆಗಿ ಹೋಯ್ತು. ಈಗಲಾದ ನಿನ್ನ ಸಹೋದರನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರನೆ ಸೇರಿ ಕೇಳನ್ನು ಬಯಸಬೇಡ. ಸೌಭ್ರಾತೃದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ನಡೆಸುವನು. ಜೀವಿಸಿರುವ ತನಕ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲಾರೆ. ಅದು ಆಗಲ್ಲ ಕುಮಾರ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವನು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸಿದರೆ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಇತ ಬೋಧೆಯನ್ನು ಮಾಡುತ್ತಾಯಿ? ನಿಶ್ಚಯ ಕುಮಾರ್. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲ, ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕಂದ, ನೀವು ಆರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ಕಂದ. ಅಮ್ಮ, ಇದುವರೆಗೂ ಆ ಸಹೋದರ ಎಂಬ ಭಾವನೆ ನನ್ನಲ್ಲಿರಲಿಲ್ಲ. ಅಮ್ಮ, ನೀನೇಕೆ ಚಿಂತಿಸುವೆ? ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸಲಿಲ್ಲದೆ ಒಣಗಿ ಹೋರುವುದು ಪುನಃ ಚಿಗುರುವುದೇ? ಅಮ್ಮ, ಮಹಾಪ್ರಾಣ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲುವುದು? ಆ ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು ಕುಮಾರ್. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷರ ತನಕ ಓಡಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಕುಮಾರ, ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಸಿ ಬಿಟ್ಟಾಗ ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದೋ ಆಗಲಾರದು, ನಾನು ಪರಾನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸೋನು. ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಹೌದು ಅಮ್ಮ, ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿದೆ. ಕುಮಾರ, ಅರ್ಜುನನಿಂದ ನಾನೇ ಮೃತಪಟ್ಟರು, ಕರ್ಣ, ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನಗೆ ಐವರು ಮಕ್ಕಳು ಉಳಿದೇ ಉಳಿದರು ತಾಯಿ, ನೀನು ಚಿಂತಿಸಬೇಡ ತಾಯಿ. ವತ್ಸ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು,
ಅಧಿಕವಾಗಿ ನಿನಗೆ ನಾನು ತೊಂದರೆಗೊಳಿಸಲಾರೆ. ಕರ್ಣ, ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆ ಕುಮಾರ. ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಕುಮಾರ, ಏನು ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಮಾತೆ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚನ ಎನ್ನ ಭಾಸ್ಕರನು. ಮಾತೆ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚನ ಎನ್ನ ಭಾಸ್ಕರನು. ಏನಾದರೂ ಸರಿ ನಡೆಸುವೆನು ನಿನ್ನಯ ನುಡಿಯ ಕುಮಾರ್. ಏನಾ ಏನಾದರೂ ಸರಿ ನಡೆಸುವೆನು ನಿನ್ನಯ ನುಡಿಯ. ಧರ್ಮದಾಣಿ ಧರ್ಮಜದಾಣಿ ನಿನ್ನ ಪಾದ ಕಮಲದಾಣಿ ಜನನಿ. ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡಿ ಬಾಪು ಎಂದು ಭಾವಿಸಿದೆಯಾ? ಸತ್ಯವಾಗಿ ನಡೆಸಿಕೊಡಿವೆ ಕುಮಾರ. ನಡೆಸಿಕೊಡು ಅಮ್ಮ. ಅಮ್ಮ, ಈ ಕಡನ್ನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಕುಮಾರ, ದೊಡ್ಡ ಬಾಣವ ತೊಡೆದಿರಿ ನೀನು ಕಟ್ಟ ಕಡೆಯ ತನಕ ಮುಗಿದು ಬೀಡುವೆ ಮನ್ನಿಸು ಮಾತೆ ನೀನೇ ಪ್ರಾಣ ಪದಕ. ಕುಮಾರ, ದೊಡ್ಡ ಬಾಣವ ತೊಡೆದಿರು ನೀನು ಕಟ್ಟ ಕಡೆಯ ತನಕ ಕರ ಮುಗಿದು ಬೀಡುವೆ ಮನ್ನಿಸು ಮಾತೆಯ ನೀನೇ ಪ್ರಾಣ ಪದಕ. ಸಹಜಾಂತರಂ ಪುರಿಯ ಕುವರ. ಕುಮಾರ, ಸಹಜಾಂತರಂ ಪೊರೆಯ ಕುವರ ಪಾಂಡವರಿಗೆ ನೀ ಸಹೋದರ. ಕುಮಾರ, ಪಾಂಡವರಿಗೆ ನೀ ಸಹೋದರ ಬೇಡುವೆ ಭಿಕ್ಷೆಯೇನು ಕೊಡು ನೀ ಅಭಿವಚನ. ಕುಮಾರ, ಬೇಡುವೆ ಭಿಕ್ಷೆಯೇನು ಕೊಡು ನೀ ಅಭಿವಚನ ಅಭಿವಚನ ಅಭಿವಚನ. ಆಯುಷದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಕಂದ, ಅದೇ ಎತ್ತ ಒಟ್ಟಿಗೆ ಸಂತೋಷ. ಕರ್ಣ, ನೀನು ಮಾತ್ರ ನೀನು ಮಾತ್ರ ದೊಡ್ಡ ಬಾಣವನ್ನು ತೊಳೆದಿರು ಕುಮಾರ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟು ತಾಯಿ, ಹಾಗಬಹುದು ತಾಯಿ? ಅಯ್ಯೋ ಸುಯೋಧನ, ಈಗಲೀಗ ನೀ ಕೆಟ್ಟೆ. ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿದನು, ವಿದುರನು ನಿನ್ನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃದ್ಧಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ಹೇಳಿ ವಾಗ್ದಾನ ಪಡೆದಳು. ಹಾಗಲಿ, ಈ ಪ್ರಪಂಚ ದೈವ ಎಲ್ಲವೂ ಸಜ್ಜು ಮಾಡುತ್ತಿರುವುದು ಮಾಡಲಿ. ಪೌರು ಚೌರ್ಯ ತನಕ ಓಡಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಕುಮಾರ, ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟೋಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಎತ್ತ ಕೊರುಳಿನ ಬಾಧೆಯನ್ನು ನಾಬಲ್ಲೆ. ಕುಮಾರ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ.
ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ ಇದೋ ನೀಡುವೆನು ಭಾಷೆಯ ಬಿಡು ಚಿಂತೆಯ ಜನನಿ ಬಿಡು ಅಮ್ಮ ಈ ಕರ್ಣನ ಭಾಷೆಯು ಕೇಳಮ್ಮ ಸಂದೇಹವ ಬಿಡು ಅಮ್ಮ ಕುಮಾರ ಆಗಬಹುದು ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಕರೆದೆಯ ಕದ್ದ ಹೆತ್ತ ತಾಯಿಯ ಪ್ರಥಮ ದರ್ಶನವಾಯಿತು ಕುಮಾರ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ಕರ್ಣ. ಅಮ್ಮ ಕರೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಹೇಳಿ ಕುಮಾರ, ಶ್ರೀಕೃಷ್ಣನ ಪಾದ ಸಾಕ್ಷಿಗೂ ನಡೆಸಿಕೊಡುವೆನು. ಅಮ್ಮ ಈ ಯುದ್ಧ ಮುಗಿಯವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕುಮಾರ ದೈವವಶಾತ್ ಈ ಯುದ್ಧದಲ್ಲಿ ನಾನು ಮೃತಪಟ್ಟದೆ. ಕುಮಾರ ಸತ್ಯಸಂಧನಾದ ಧರ್ಮರಾಯನ ಕೈಗಳಿಂದಲೇ ನನ್ನನ್ನು ಉತ್ತರಾಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ತಾಯಿ. ಇದೇ ನನ್ನ ಕೋರಿಕೆ ತಾಯಿ. ಕುಮಾರ ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಕುಮಾರ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ. ಕುಮಾರ ಅಮ್ಮ ಮಗನೀ ನಿನ್ನ ಮೊಗವನು ನೋಡಿ ಯುಗದಿ ಮಗನೇ ನಿನ್ನ ಮೊಗವನು ನೋಡಿ ಯುಗದಿ ಕಾಣಲಹುದಿ ಬಗೆ ಬಗೆಯೊಳು ಕಣ್ಣೀರನಾಗಲಿ. ಬಗೆ ಬಗೆಯೊಳು ಕಣ್ಣೀರನಾಗಲಿ ಕಂದ ಮಗನೇ ಪ್ರಪಂಚದಲ್ಲಿ ದೈವಾನುಕೂಲದಿಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷ ವಿರುದ್ಧ ಹೋರಾಡಿ ನನ್ನ ಸ್ವಾಮಿಗಾಗಿ ಹೇ ಮಡುವೆನು. ವಿಧಿಗೈದ ಪಂದದಿಂದ ಗತಿಹೀನ
ನನ್ನಾದ ಜಗತಿ ವಿಧಿ ಗೈದ ಪಂತದಿ ಎನ್ನಯ ಬಾಳೆ ಕಣ್ಣೀರು ಜಗದಿ ಎನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿ ಪರಾರಿ ಜೀವನ ದಯದಿ ಪಾಲಿ ಪರಾರಿ ಜೀವನ ದಯದಿ ಕಡೆಗಾಣಿಸಯ ಕರ್ಮದ ಬಂಧನ ಕಡೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂದನ ದರನಾದೆ ದಾರಿಯ ಕಾಣದೆ ಅಂದನ ದರನಾದೆ ಗತಿಹೀನನಾದೆ ಜಗದಿ ವಿಧಿ ಗೈದ ಪಂಥದಿಂದ ವಿಧಿ ಮಾರುತ್ತದಂತೆ ಪ್ರಜ್ವಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾತ್ರ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ
ಸಿಂಧೂರಾಜನಾದ ಶಕುನಿಯು, ಶೋಭಲರಾಜನಾದ ಶಕುನಿಯು ನಿಂತಿರುವನು. ಜಯದ್ರಥನ ಬಲಗಡಿ ಚತುರಾಶ್ಪಾದವಾದ ಒಂದೇ ವಿಧದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರಗೂದಿಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕಟವು ಬೆಳಗುತ್ತಿರುವುದು. ಪಾತ, ಆತನು ನಿಮ್ಮ ಪೂಜ್ಯ ಪಿತಾಮಹನು. ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಅರ್ಜುನ. ಆಜ್ಞೆ ಮಾಧವ. ಮಹಾಭೀಷ್ಮನ್, ಈ ಕುರಿಪಿತ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಈಗ ನನ್ನ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನಾದರೂ ತಿಳಿಸಬಲ್ಲವನಾದರೂ ಹಾ, ಇದೇನು ಅರ್ಜುನನ ಪತನವೇ ಅಥವಾ ಹುತ್ತನವೇ ವಾಸುದೇವ? ಏಕೆ ಮಿತ್ರ, ಏನಾಯ್ತು, ವಿಚಲಿತನಾಗಿರುವೆ ಇಲ್ಲ? ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ. ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ. ಗುರು ಬಾಂಧವರ ಚಿರತೆ ನಿಲ್ಲೆನಾ, ಗುರು ಬಾಂಧವರ ಚಿರತೆ ನಿಲ್ಲೆನಾ. ಪಾತಕಿ ನಾನಾರಿ ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ. ಯಾರು ತಿದೆ ಕಾಂಡೇವಾ ಕೈ ಕಾಲು, ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ ಕೃಷ್ಣ, ಸಮರದಿ ಸಳ್ಳೆ ಸಾಡೆನಾ ಸಳ್ಳೆ ಸಾಡೆನಾ ಸಳ್ಳೆ ಸಾಡೆನಾ. ವಾಸುದೇವ, ಏನ್ ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ಧಾರಣೆ ಜ್ವಾಲೆಯು, ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಹಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ಏನು ಹೇಳಲಿ ಕೃಷ್ಣ? ನಾನು ನೋಡುತ್ತಿರುವುದಾದರೂ ಏನನ್ನ? ಅವರೆಲ್ಲರ ಜನರ ದಮನಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತೆಂಬುದನ್ನು ಬಲ್ಲೆಯ? ಮೂರು ಲೋಕದ ಸರ್ವಭೌಮ ಪದವಿ ಸಲುವಾಗಿ ಈ ನನ್ನ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು. ಈ ನನಗೆ ಈ ಯುದ್ಧವು ಬೇಡ. ರಥವನ್ನು ಹಿಂದಿರುಗಿ ಸುಮಿತ್ರ. ಅರ್ಜುನ, ಬೇಡ ಮಾಧವ ಬೇಡಿಕೊಂಡೆ ದೇವಾ, ಬೇಡ ಮಾಧವ ಬೇಡಿಕೊಂಡೆ ದೇವಾ.
ಗಡದಿಂದ ಶರವ ಉಡುಬೇಗ ಪಾರ್ಥ ಕಶ್ಮಲಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾದಿಯಂತೆ ವರ್ತಿಸುವೆಯಾ?
ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಪಡೆಯಬೇಡ ಅರ್ಜುನ. ಯುದ್ಧವು ನಿನ್ನ ಕ್ಷತ್ರಿಯರ ಧರ್ಮ, ನಿನ್ನ ಧರ್ಮವನ್ನು ಪಾಲನೆ ಮಾಡು ಅರ್ಜುನ. ವಾಸುದೇವ, ಒಂದು ಸಾರಿ ಸೃಷ್ಟಿಸಿ ಕುರುಸೇನದ ಕಡೆ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯರಾದ ಇವರಿಂದ ಬಾಣಗಳನ್ನು ತೋರುವುದೇ, ಗುರುವದೆಯಿಂದ ಲಭಿಸುವ ರಾಜ್ಯ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತ ತೊಯ್ದು ಈ ನನ್ನ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು. ರಥವನ್ನು ತಿರುಗಿಸು ಮಿತ್ರ, ಸಜ್ಜನವತಿಯು ನನಗೆ ಸಮತ್ಯವಲ್ಲ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಅಳುವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ಹಾರ್ದಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದು ಇದಕ್ಕೆ ಸಲುವಾಗಿ ಯೋಚಿಸುವುದಿಲ್ಲ. ಈ ಭೀಷ್ಮ, ದ್ರೋಣರು, ನಾನು, ನೀನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಯಾಗುವುದೇ ನಮ್ಮ ಏಕೈಕ ಅವತಾರದ ಉದ್ದೇಶ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ಜನಾರ್ದನ, ಯುದ್ಧದ ಹೆಸರಿದ್ದರೆ ನನ್ನ ಹೃದಯವು ಪ್ರಸ್ತುತ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಸೇತಾಕ್ಯದಿಂದ ಸರ್ವಾಂಗಗಳು ನಿಶ್ಚಿತವಾಗಿರುವುದು. ನಾನು ಹೇಡಿಯಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಇವು ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧಕನೆನಿಸುವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿಯಂತೆ ಅಳೆಯುವರು, ಆತ್ಮೀಯರು ವಂಚಕನಂತೆ ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ, ಅನಾರ್ಯಂ ಜುಷ್ಟುಮಸ್ವರ್ಗ್ಯಃ ಮಪಪೀರ್ತಿಕರ ಮರ್ಜುನಾ, ಮಪಕೀರ್ತಿಕರ ಮರ್ಜುನಾ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದೇಶವಾದ ಕರ್ಮವೇನು? ಕರ್ಮ ನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು, ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮ ಭ್ರಷ್ಟನಾಗು, ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರನು, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸಿ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಅರ್ಜುನ. ಆಹಾ, ಈ ದಿವ್ಯವಾಣಿಯಿಂದ ನನ್ನ ಹೃದಯವು ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಸಗೊಳಿಸುವ ನೀನು ಯಾರು? ಏ ಕರ್ಮಯೋಗಿ, ಇಹ ಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣವನ್ನು ಮಾಡಿರುವೆವು.
ನನಗೆ ಅವುಗಳು ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರ ರಹಿತನು, ಹವ್ಯ ಆತ್ಮನು, ಪಂಚಭೂತಗಳಿಗೆ ಹೊಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗುವುದು ಆಗ ನಾನು ಭೂಮಿಯಲ್ಲಿ ಅವತರಿಸುವೆನು, ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಆಗುವುದೇ ನನ್ನ ಏಕೈಕ ಮಾರ್ಗ ಧ್ಯೇಯ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿರೇ. ಬರಿದೇಕೆ ಕಳವಳವ ಪಡುವೆ ಮರುಳೇ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು, ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನೇ ಕೊಡುವೆನು, ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು, ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರದಿಂದ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತ ಹ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ನಾನು ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯೂ ನನ್ನದು, ಮನುಷ್ಯನಲ್ಲಿನ ಪೌರುಷವೂ ನನ್ನದು, ಸಮಸ್ತ ಭೂತಗಳಿಗೆ ಅಧಿಕಾರನೂ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ, ಅದರ ಒಂದಲ್ಪಾಂಶದಿಂದ ಈ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವುದು ನನ್ನಿಂದಲೇ ಅರ್ಥ. ವಾಸುದೇವ, ನಿನ್ನ ಅಂಗಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೇಶ್ವರ, ನಿನ್ನ ವಿಶ್ವ ರೂಪವನ್ನು ಧಾರಣೆ ಮಾಡು. ತಥಾಸ್ತು ಪಾರ್ಥ, ಈ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನಾದ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಸಂಹಿತಳಾಗಿರುವ ಕ್ಷತ್ರಿಯ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು.
ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈಗ ನನ್ನ ವಿಶ್ವರೂಪವನ್ನು ದರ್ಶನ ಮಾಡು. ಮನವು ಚಂಚಲದ ಕಾರ್ಗತಲೆಯಾಗಿ ಬೆಳಕು ನ್ಯಾನಾಗಿ ಚಿರಚಿತ್ತವಾಯ್ತು ದೇವಾ. ಜೋಡಿಸಿ ಕರಗಳ ಬಿಡುವೆ ಚರಣಕ್ಕೆ ಮಾಡು ಕೃಪೆಯನು, ಮಾಡು ಕೃಪೆಯನು. ಮಾಮರನನ್ನನು ವೇಗರ ರೂಪವ ಬೇಗಯ ಸಹಿಸೆ ಸಹಿಸಿ ಶರಣರ ಪೊರೆಯೋ ಜೀವನ ನಿಧಿ ದಾರಿ ಕಾಣದೆ ನಂದು ಬಳ್ಳಲಿದೆ, ಕಾಣದೆ ನಂದು ಬಳ್ಳಲಿದೆ. ಶಾಂತಿಯ ಕರುಣೆ ಸುನೆ ವಾಸುದೇವ, ನಿನ್ನ ಘೋರ ರೂಪವನ್ನು ನೋಡಲಾರನು, ನಿನ್ನ ಸೋಮ್ಯ ರೂಪವನ್ನು ಧಾರಣೆ ಮಾಡು. ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ಈ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾಗಿ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ನೌಕೆಯು ಪ್ರತಪೃಷ್ಟವಾಗದಂತೆ ನಾನು ಸುರಕ್ಷಿತವಾಗಿ ನಿಂತಿರುವೆನು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಪರವರ
ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಯೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರ ವ್ಯೂಹದ ಮಹಾದೇವರ ದ್ವಾರದಲ್ಲಿ ದ್ರೋಣನೇ ಸ್ವತಃ ಧನುರ್ಧರಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನ್ನೆ ಇದನ್ನು ಪ್ರಯತ್ನಿಸಿ ನಿರಾಶರಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದಿದ್ದಾರೆ, ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ ವ್ಯೂಹದ ಮಹಾದ ಕೃಷ್ಣಾರ್ಜುನರು ಸಂಕ್ಷಿಪ್ತ ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಕ್ಷಿಪ್ತ ಕರಡು ಹೋರಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ. ಮುಂದೆ ಇದರ ಉಪಾಯವೇನು? ಜಾಗ್ರತೆಯಾಗಿ ಒಂದು ಉಪಾಯ ಹುಡುಕಲೇಬೇಕು, ಇಲ್ಲದಿದ್ದರೆ ಪರಾಜಯ ಖಂಡಿತ. ಇದೆಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ಪಾಂಡವರಿಗೆ ಅಪಜಯವೇ? ಈಗ ಈಗ ಅದು ಅಂತ ಅದು ನಮಗೆ ಒದಗಿರುವುದು ಅಂತದೇನು? ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ಕಣದೊಳಗೆ ಕೆಣಕಿದರೆ ಕರುಳುಗಳ ಅಪಾಯದೊಡವೆ ಕಣದೊಳಗೆ ಕೆಣಕಿದರೆ ಕರುಳುಗಳ ಅಪಾಯದೊಡವೆ ಬ್ಲೇಡ್ ಚಿಂತೆಯನ್ನು ಬ್ಲೇಡ್ ಚಿಂತೆಯನ್ನು ತಡವ ಮಾಡದೆ ಅಭಯ ಕಣ್ಣೀರ್ ಪಾತನ ದಯ ಹೊಂದಿರಲಿ ಇಂದ್ರೇಶನೇ ಯುದ್ಧಕ್ಕೆ ಬರಲಿ ತಂದೆ ಪಾತನ ದಯ ಹೊಂದಿರಲಿ ಇಂದ್ರೇಶನೇ ಯುದ್ಧಕ್ಕೆ ಬರಲಿ ಕುಂದದಿದಣದು ಇದ್ದವಗೈವೆ ಕುಂದದಿದಣದೋಳು ಇದ್ದವಗೈವೆ ಬ್ಲೇ ಚಿಂತೆಯನ್ನು ಬ್ಲೇ ಚಿಂತೆಯನ್ನು ತಡವ ಮಾಡದಲ್ಲಿ ಕಾಲಿಂದೊರೆತ ಕಾಲ ಕುರುಳನೆಲ್ಲ ಕಾಲ ವಿಕ್ರಮದೇ ತರಲಿದನ ಕಾಲಿಂದೊರೆತ ಕಾಲ ಕುರುಳನೆಲ್ಲ ಕಾಲ ವಿಕ್ರಮದೇ ತರಲಿದನ ಇಲೆಯಿಂದಲೇ ದರ್ಪವು ಮುರಿದು ಇಲೆಯಿಂದಲೇ ದರ್ಪವು ಮುರಿದು ಮೇಲ್ನೆಲೆಸಿ ಬರುವೆ ಕಣದೊಳ ಮೇಲ್ನೆಲೆಸಿ ಬರುವೆ ಬ್ಲೇ ಚಿಂತೆಯನ್ನು ಬ್ಲೇ ಚಿಂತೆಯನ್ನು ತಡವ ಮಾಡದೆ ಕುರುಳಿ ಅಭಯ ಅಭಿಮನ್ಯು ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧನ ಸೈನ್ಯವು ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜಯಶಪಿತ? ನಾನು ಆ ವ್ಯೂಹವನ್ನು ಭೇದಿಸುವೆನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿರುವೆನು. ಬಾಪು ಕುಮಾರ, ಬಾಪು, ನಮ್ಮ ವಂಶದ ಕೀರ್ತಿ ಸ್ವರೂಪನು ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವುಗಳು ಜೀವಿಸಿದ್ದೇ ದುಸ್ಸಾಧ್ಯವಾದ ಕೆಲಸವಾಗಿರುವುದರಿಂದ ನಿನ್ನನ್ನು ಯುದ್ಧರಂಗಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ಇದೆಂತ ಮಾತು ದೊಡ್ಡಪ್ಪ! ನಿಮ್ಮ ಕಣ್ಮುಂದೆ ಇರುವ ಈ ಪಾರ್ಥಿವ ದೇಹ ಚಿಕ್ಕದು ಇರುವುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಲ ಜ್ವಾಲಮಾನವಾಗಿ ಬೆಳಗುತ್ತಿದೆ. ಅಗ್ರಜ ಅಭಿಮನ್ಯು ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನು ಈ ವೀರ ಬಾಲಕ ಉತ್ಸಾಹ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯು ಸಹಾಯಕನಿಲ್ಲವೆನು. ಅವನು ವ್ಯೂಹವನ್ನು ಬೇರಿಸಿದ ತಕ್ಷಣ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಶತ್ರುಗಳ ಸಂಮೂಲನ ನಾಶ ಮಾಡಬೇಕು. ಅನಿರೀಕ್ಷಿತವಾಗಿ ಒದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಇವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಜಯ ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮ ಎಲ್ಲರ ಆಶೀರ್ವಾದವು ನಮ್ಮ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿ ಹೋದು? ಅಭಿಮನ್ಯು, ಯುದ್ಧರಂಗಕ್ಕೆ ಹೋಗೋಣವೇ. ಕೊರೋ ವಂಶ
Thank you.
ಮನಗೆಲ್ಲಿದ್ದ ಪ್ರಾಣೇಶ್ವರ, ನಾನು ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಈ ದಿನ ಲಭಿಸುತ್ತೆ ಸ್ವಾಮಿ. ಪ್ರಿಯಾ ಉತ್ತರೆ, ನಿನ್ನ ದೇವರಾದ ಸಂದರ್ಶನವನ್ನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವನ್ನು ನಿಮ್ಮದಾಗಿ ಕೊಟ್ಟಿರುವಾಗ ನನ್ನದಾಗಿ ಇನ್ನೇನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ. ಪ್ರಿಯಾ, ಪ್ರತಿ ಕ್ಷಣವು ಹೊಸ ಹೊಸ ಕಾಂತಿಯಿಂದ ಬೆಳಗು. ಸರ್ವಸಾಕ್ಷಿಯಾದ ಸೂರ್ಯೋದಯವು ತನ್ನ ಕಾಂತಿಯಿಂದ ಈ ಜಗತ್ತನ್ನು. ಪ್ರಾಣೇಶ್ವರ ಇದೋ ಸ್ವಾಮಿ ಹೆದ್ದಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ.
ಒಂದು ಬಾರಿ ಹೆದೇರಿಸಿ ನೋಡಲೇನು. ತಾಣೇಶ್ವರ, ದೋಸ್ವಾಮಿ ಪೀಠವನ್ನು ಅಲಂಕರಿಸಿ ನಾನೇ ನನ್ನ ಕೈಯಾರೆ ಹಾಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಬೆಟ್ಟಲಲ್ಲಿ ಪ್ರಸನ್ನರಾಗಿ ಸ್ವಾಮಿ ಮನಸೋತೆನು
ಅಸ್ತ್ರ. ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ಅಣ್ಣನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನ ಯುದ್ಧ ಮಾಡುವಾಗ ಅತ್ತರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಗೋಲೋಕ ಜಾನಕೋಗಿಲೇ ನಿನಗೆ ಏನು
ಸಾಮ್ರಾಜ್ಯದ ನಾದ ಸೌಂದರ್ಯವೇ ನಿನ್ನ ಆ ಬಣ್ಣವೇನೆ ಕುಣಿಯುತ್ತೆ ನಲಿಯುತ್ತೆ ಆಡಿನಿಂದಲೇ ಕುಣಿಯುತ್ತೆ ನಲಿಯುತ್ತೆ ಆಡಿನಿಂದಲೇ ಗಾನ ಕೋಗಿಲೆ
ಗೌರವ ಕೀರ್ತಿ ಸಂಪತ್ತಲ್ಲವೇ ಸ್ವಾಮಿ. ಸುಂದರಿ, ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ರಣಾಂಗದಲ್ಲಿ ಭೂಷಿಸುವೆನು, ನನಗಿನ್ನು ಅಪಜಯವೇ ಇಲ್ಲ. ಮನದಿಲ್ಲಿ
ಮಂಗಳದಾಯಕ ಹರಿಯೇಯ ಅಜಯ ಪಾವನ ದಾರಿ ಮುರಾರೇಯ ಅಜಯ ಮಂಗಳದಾಯಕ ಹರಿಯೇಯ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜೈ 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 ಜೈ